ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಬೆಳ್ಳುಳ್ಳಿ ಚಿತ್ರಾನ್ನ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಬೆಳ್ಳುಳ್ಳಿ, ಹಸಿಮೆಣ್ಸಿಕಾಯಿ, ಅರಿಶಿನ, ಕರಿಬೇವಿನ ಸೊಪ್ಪು, ಸ್ವಲ್ಪ ಕಡಲೆ ಬೀಜ, ಉಪ್ಪು, ನಿಂಬೆಹಣ್ಣು, ಕಾಯಿತುರಿ, ಎಣ್ಣೆ. ಈಗ ನಾನು ಒಂದು ಬಾಂದ್ಲಿಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಇವಾಗ ಬಿಸಿ ಆಗ್ತಿದೆ. ಇದಕ್ಕೆ ನಾನು ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಹಾಕ್ಕೊಳ್ಳೋದ್ರ ಜೊತೆಗೆ ನಾನು ಒಂದು ಹೆಸಳು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಒಂದು 10 ಇದೆ ಅಂದ್ಕೊಳ್ತೀನಿ. ಈಗ ಇದನ್ನೆಲ್ಲನೂ ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಫ್ರೈ ಹೇಗಾಗಬೇಕು ಅಂತ ಅಂದರೆ ಫುಲ್ ಗೋಲ್ಡನ್ ಕಲರ್ ಬರಬೇಕು, ಮತ್ತು ಇಲ್ಲಾಂದರೆ ಅದು ಒಂಥರ ಹಸಿ ಹಸಿ ಥರ ಸ್ಮೆಲ್ ಅನಿಸುತ್ತೆ. ಸೊ ಹಾಗೆಲ್ಲ ಇರಬಾರ್ದು. ಸೊ ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಬೆಳ್ಳುಳ್ಳಿನ. ಈ ಥರ ಚಿತ್ರಾನ್ನ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಬೇಕಾದ ಟ್ರೈ ಮಾಡಿ. ನಾರ್ಮಲಾಗಿ ಲೆಮನ್ ರೈಸ್ ತಿನ್ನೋದಕ್ಕಿಂತ ಇದು ಚೆನ್ನಾಗೆ. ಈಗ ನಾನು ಶೇಂಗಾ ಬೀಜ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಮತ್ತೆ ಶೇಂಗನೂ ಫುಲ್ ಫ್ರೈ ಆಗಿಬಿಡುತ್ತೆ, ಮತ್ತು ಇದು ಫ್ರೈ ಆಗಿಬಿಟ್ರೆ ಚೆನ್ನಾಗಿರಲ್ಲ. ಸೊ ಎರಡು ಮೀಡಿಯಂ ಕಲರ್ ಬರಬೇಕು, ಮೀಡಿಯಂ ಫ್ರೈ ಆಗಬೇಕು. ಹಾಗಾಗಿ ನಾರ್ಮಲ್ ನಿಂಬೆಹಣ್ಣಿನ ಚಿತ್ರಾನ್ನ ಆ ಥರ ಎಲ್ಲ ಮಾಡ್ಕೊಂಡು ತಿನ್ನೋದಕ್ಕಿಂತ ಬೆಸ್ಟ್ ಇದು. ಈಗ ನಾನು ಹಸಿಮೆಣ್ಸಿಕಾಯಿ ಹಾಕ್ತಾ ಇದ್ದೀನಿ. ನೋಡಿ, ಅದು ಕಲರ್ ಚೇಂಜ್ ಆಗ್ತಿದೆ, ನಿಮಗೆ ಕಾಣಿಸ್ತಾ ಇದೆ. ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಈಗ ಹಸಿಮೆಣ್ಸಿಕಾಯಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಈಗ ಶೇಂಗಾ ಬೀಜ ಮತ್ತು ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಇದಕ್ಕೆ ಸ್ವಲ್ಪ ಈಗ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ನೋಡಿ ಹಾಕ್ಕೊಳ್ಳಿ. ಈಗ ನಾನು ಇದಕ್ಕೆ ಸ್ವಲ್ಪ ಅರಿಶಿನ ಪೌಡರ್ ಹಾಕ್ತಾ ಇದ್ದೀನಿ. ಹಾಗೆಯೇ ಈಗ ಇದನ್ನೆಲ್ಲ ಚೆನ್ನಾಗಿ ಮತ್ತೆ ಫ್ರೈ ಮಾಡ್ಕೊಳ್ತೀನಿ. ಏನಕ್ಕೆ ಅಂದರೆ ಅರಿಶಿನದ ಸ್ಮೆಲ್ ಬರಬಾರ್ದು, ಹಾಗಾಗಿ ಇದನ್ನೆಲ್ಲ ನಾನು ಮತ್ತೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆರಾಮಾಗಿ ರೈಸ್ ಐಟಮ್ ಮಾಡೋದು ಈಸಿಯಾಗಿ ಮಾಡ್ಬೋದು. ನಾನು ಇದನ್ನು ಪಾರ್ಟ್ 1 ಥರ ಮಾಡ್ತಾ ಇದ್ದೀನಿ. ಸೊ ಮಂಡೇ ಟು ವೆಡ್ನಸ್ಡೇ ಥರ 3 ಐಟಮ್ಸ್ ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ನಾನು ಇನ್ನೂ ಒಂದು 3 ವಿಡಿಯೋಸ್ನ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನಾನೀಗ ರೈಸ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು. ಏನು ಅಂತಂದರೆ ನಾನು ಮುಂಚೆನೇ ಆ ರೈಸ್ನ ಮಾಡಿಟ್ಕೊಂಡಿದ್ದೀನಿ ಆಲ್ರೆಡಿ. ನನಗೆ ಈ ಥರ ಉದ್ರಾಗಿರಬೇಕು ರೈಸು, ಇಲ್ಲ ಮೆತ್ತಗೆಲ್ಲ ಇತ್ತು ಇಷ್ಟ ಆಗಲ್ಲ. ಈ ಥರ ಉದ್ರಾಗಿತ್ತು ಅಂತಾನೆ ನಾವು ಯಾವುದೇ ರೈಸ್ ಐಟಮ್ ಮಾಡುವಾಗ ತುಂಬ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇನ್ನೂ ವೆಡ್ನಸ್ಡೇ ಟು ಫ್ರೈ ಸ್ಯಾಟರ್ಡೇ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತೀನಿ. ನೋಡಿ, ಚಿತ್ರಾನ್ನ ರೆಡಿ ಆಯಿತು. ಈಗ ನಾನು ಇದಕ್ಕೆ ಕಾಯಿತುರಿ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಮೇಲ್ಗಡೆ ಹಾಕ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿ ಆಗಿರುತ್ತೆ. ಟ್ರೈ ಮಾಡಿ ನೋಡಿ. ನೀವು ಟ್ರೈ ಮಾಡಿದ್ರೆ ನೀವೇ ಕಮೆಂಟ್ ಮಾಡ್ತೀರಾ ನನಗೆ ಅದು ಹೇಗಿತ್ತು ಅಂತ ಹೇಳಿಬಿಟ್ಟು. ಸೊ ಕಾಯೆಲ್ಲ ಹಾಕಿದ್ದೀನಿ, ಈಗ ಮಿಕ್ಸ್ ಮಾಡ್ಕೊಳ್ತೀನಿ ಇದನ್ನು. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ನಾನು ಈ ಥರ ಈಸಿಯಾಗಿ ಚಿತ್ರಾನ್ನ ಮಾಡ್ಬೋದು ನಾವು. ನಾರ್ಮಲ್ ಬೆಳ್ಳುಳ್ಳಿ ಚಿತ್ರಾನ್ನ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ನಾನು ಕೊನೆಯದಾಗಿ ನಿಂಬೆಹಣ್ಣು ಹಾಕ್ತಾ ಇದ್ದೀನಿ. ಒಂದು 1/2 ನಿಂಬೆಹಣ್ಣು ಹಾಕ್ತಾ ಇದ್ದೀನಿ ಅಷ್ಟೇ. ಏನಕ್ಕಂದರೆ ನಾನು ಇಬ್ಬರಿಗೆ ಆಗುವಷ್ಟು ಕ್ವಾಂಟಿಟಿ ಮಾಡ್ತಾ ಇದ್ದೀನಿ, ಹಾಗಾಗಿ ನಾನು ಸ್ವಲ್ಪ ಮಾಡ್ತಾ ಇದ್ದೀನಿ. ನೋಡಿ, ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಸೇಮ್ ದೇವಸ್ಥಾನದಲ್ಲಿ ಕೊಡೋ ಚಿತ್ರಾನ್ನ ಥರನೇ ಕಾಣಿಸುತ್ತೆ. ಸೊ ಎರಡನೇದಾಗಿ ಟೊಮೆಟೊ ರೈಸ್. ನಾವು ಟೊಮೆಟೊ ಬಾತ್ ಮತ್ತು ರೈಸ್ ಬಾತ್ ಎಲ್ಲನೂ ತಿಂದಿರ್ತೀವಿ, ಬಟ್ ಟೊಮೆಟೊ ರೈಸ್ ಅದಕ್ಕಿಂತ ಎರಡಕ್ಕಿಂತ ತುಂಬ ಚೆನ್ನಾಗಿರುತ್ತೆ. ಟೊಮ್ಯಾಟೊ, ಬೆಳ್ಳುಳ್ಳಿ, ಸಾಸಿವೆ, ಅರಿಶಿನ, ಹಾಗೆಯೇ ಕರಿಬೇವಿನ ಸೊಪ್ಪು, ಸ್ವಲ್ಪ ಎಣ್ಣೆ, ಆಮೇಲೆ ಕಾಳುಮೆಣಸಿನ ಪುಡಿ, ಹಾಗೆಯೇ ಇದು ಖಾರದ ಪುಡಿ, ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಒಂದು ಬಾಣಲಿಗೆ ನಾನು ಎಣ್ಣೆನ ಬಿಸಿ ಮಾಡ್ಕೊಳ್ತೀನಿ. ನಾವು ನಾರ್ಮಲಾಗಿ ಟೊಮೆಟೊ ಬಾತ್ ಆ ಥರ ಎಲ್ಲ ಮಾಡ್ಕೊಂಡು ತಿನ್ನೋದಕ್ಕಿಂತ ಟೊಮೆಟೊ ರೈಸ್ ಅಂತೂ ತುಂಬ ಈಸಿಯಾಗಿ ಆಗುತ್ತೆ ಮತ್ತು ಅಷ್ಟೇ ಚೆನ್ನಾಗಿರುತ್ತೆ. ಈಗ ನಾನು ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಾನು ಆಲ್ಮೋಸ್ಟ್ ಅಡುಗೆಗಳು ಎಲ್ಲ ಅಡುಗೆಲು ನಾನು ಬೆಳ್ಳುಳ್ಳಿ ಯೂಸ್ ಮಾಡ್ತೀನಿ, ಯಾಕಂದರೆ ಹೆಲ್ತಿಗೆ ತುಂಬ ಒಳ್ಳೆಯದು ಬೆಳ್ಳುಳ್ಳಿ ತಿನ್ನೋದ್ರಿಂದ. ಸೊ ಈಗ ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಇದು ಕೂಡ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ತನಕ ನಾನು ಫ್ರೈ ಮಾಡ್ಕೋಬೇಕು. ಯಾಕಂದರೆ ನಾವು ಎಲ್ಲನೂ ಒಂದೇ ಸರಿಗೆ ಹಾಕಿದ್ರೆ ಬೆಳ್ಳುಳ್ಳಿ ಕರೆಕ್ಟಾಗಿ ಬೆಂದಿರಲ್ಲ, ಫ್ರೈ ಆಗಿರಲ್ಲ. ಹಾಗಾಗಿ ನಾನು ಫಸ್ಟಿಗೆ ಅದನ್ನೇ ಬೇಯಿಸ್ಕೊಳ್ತೀನಿ, ಇಲ್ಲ ಫ್ರೈ ಮಾಡ್ಕೊಳ್ತೀನಿ. ಸೊ ನೋಡಿ, ಕಲರ್ ಚೇಂಜ್ ಆಗಿದೆ ಅದರದ್ದು.
ಈ ಥರ ಈಸಿಯಾಗಿ ಮಾಡ್ಕೋಬೋದು. ಈಗ ನಾನು ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಅದಕ್ಕೆ ನಾನು ಹಚ್ಚಿಟ್ಕೊಂಡಿರೋಂಥ ಟೊಮೆಟೊ ಹಾಕ್ತಾ ಇದ್ದೀನಿ. ನಾನು ಟೊಮೆಟೊ ಒಂದು 3-4 ಟೊಮೆಟೊ ಹಚ್ಚಿಟ್ಕೊಂಡಿದ್ದೀನಿ. ನಾನೀಗ ಅದನ್ನು ಹಾಕ್ತಾ ಇದ್ದೀನಿ. ಈಗ ಇದನ್ನೆಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಫುಲ್ ಸಾಫ್ಟ್ ಆಗಬೇಕು. ಏನಂತಂದರೆ ಈಗ ಟೊಮೆಟೊ ರೇಟ್ ಎಲ್ಲ ಕಮ್ಮಿ ಇದೆ, ಸೊ ಈ ಥರ ಮಾಡಿಟ್ಕೊಂಡು ನಾವು ಯಾವಾಗ ಬೇಕೋ ಆಗ ಬಿಸಿ ಅನ್ನಕ್ಕೆ ತಿಂದರೆ ಅಥವಾ ಚಪಾತಿಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇದು ಏನು ಅಂತ ಅಂದರೆ ಬೇಕಾದ್ರೆ ಇದನ್ನು ಸ್ಟೋರ್ ಮಾಡ್ಬೋದು ಫ್ರಿಜ್ಜಲ್ಲಿ ಇಟ್ಕೊಂಡು, ಇಲ್ಲ ಹಾಗೇ ಇದಕ್ಕೆ ಯಾವುದೇ ಒಂದು ಡ್ರಾಪ್ ಅಷ್ಟಾಗಲಿ ಅಥವಾ ಒಂದು ಸ್ವಲ್ಪ ಅಷ್ಟಾಗಲಿ ನೀರು ಕೂಡ ಹಾಕಬಾರ್ದು. ಇದು ಎಣ್ಣೆಲ್ಲೇ ಇದಾಗಬೇಕು. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಇದಕ್ಕೆ ನೀರೇ ಹಾಕಬಾರ್ದು, ಇದು ಜಸ್ಟ್ ಎಣ್ಣೆಲ್ಲೇ ಚೆನ್ನಾಗಿ ಟೊಮೊಟೊ ಎಲ್ಲ ಚೆನ್ನಾಗಿ ಎಣ್ಣೆಲ್ಲೇ ಬೇಯಬೇಕು. ಈಗ ನಾನು ಇದಕ್ಕೆ ಅರಿಶಿನ ಹಾಕ್ತಾ ಇದ್ದೀನಿ, ಹಾಗೆಯೇ ಸ್ವಲ್ಪ ಖಾರದ ಪುಡಿ ಹಾಕ್ತಾ ಇದ್ದೀನಿ. ನೋಡ್ಕೊಂಡು ಹಾಕಿ, ಯಾಕಂದರೆ ಪೆಪ್ಪರ್ ಹಾಕ್ತೀವಲ್ವ, ಹಾಗಾಗಿ ಮತ್ತೆ ಖಾರ ಜಾಸ್ತಿ ಆಗಿಬಿಡುತ್ತೆ. ನಾನೀಗ ಪೆಪ್ಪರ್ ಹಾಕ್ತಾ ಇದ್ದೀನಿ. ಈಗ ಇದೆಲ್ಲನೂ ಚೆನ್ನಾಗಿ ಒಂದು 1 ನಿಮಿಷ ನಾನು ಫ್ರೈ ಮಾಡ್ಕೊಳ್ತೀನಿ. ನೋಡಿ, ಎಲ್ಲ ಎಣ್ಣೆ ಬಿಟ್ಕೊಳ್ತಾ ಇದೆ. ಯಾವುದೇ ಅಡುಗೆ ಆಗಲಿ ಎಣ್ಣೆ ಬಿಟ್ಕೊಳ್ತಾ ಇದೆ ಅಂತ ಅಂದರೆ ಅಡುಗೆ ತುಂಬ ಟೇಸ್ಟಿ ಆಗಿರುತ್ತೆ ಅಂತ ಅರ್ಥ. ಸೊ ನೋಡಿ, ಇದೆಲ್ಲ ಎಣ್ಣೆ ಬಿಟ್ಕೊಳ್ತಿದೆ. ಈಗ ನಾನು ಇದಕ್ಕೆ ರೈಸ್ ಸೇರಿಸ್ಕೊಳ್ತೀನಿ. ರೈಸ್ ಸೇರಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಅದನ್ನೆಲ್ಲನೂ. ಸೊ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಈಗ ಅದಕ್ಕೆ ಚೆನ್ನಾಗಿ ಕಾಣಲಿ ಅಂತ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ನೋಡಿ, ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನಿಜವಾಗೂ ಟೇಸ್ಟ್ ಕೂಡ ಹಾಗೆ ಇರುತ್ತೆ. ಈಗೂ ಕೂಡ ಟ್ರೈ ಮಾಡಿ, ಇಷ್ಟಪಟ್ಟು ತಿಂತಾರೆ ಎಲ್ಲರೂ. ವೀಕಲ್ಲಿ ನಾವು ಆರಾಮಾಗಿ ಈಸಿಯಾಗಿ 3 ಡೇಸ್ ಇದು ಮಾಡ್ಬೋದು. ಈಗ ನಾನು 3rd ಎಗ್ ರೈಸ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ನಾನು ಆಲ್ಮೋಸ್ಟ್ ತೋರಿಸಿದ್ದೆ, ಬಟ್ ಇದು ಬೇರೆ ಥರ ತೋರಿಸ್ತಿದ್ದೀನಿ. ಮೊಟ್ಟೆ, ಹಾಗೆಯೇ ಒಂದು ದೊಡ್ಡದು ಈರುಳ್ಳಿ, ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ, ನಿಂಬೆಹಣ್ಣು, 2 ಮೊಟ್ಟೆ ಬೇಯಿಸಿರೋದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು ಮತ್ತು ಎಣ್ಣೆ. ಈಗ ಬಾಂಡ್ಲಿಲಿ ನಾನು ಸ್ವಲ್ಪ ಎಣ್ಣೆ ಬಿಸಿ ಮಾಡ್ಕೊಳ್ತೀನಿ. ಈಗ ನಾನು ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ನನಗೆ ಖಾರದ ಪುಡಿಯೆಲ್ಲ ಅಷ್ಟು ಇಷ್ಟ ಆಗಲ್ಲ ಎಗ್ ರೈಸ್ಗೆ, ಸೊ ಹಾಗಾಗಿ ನಾನು ಹಸಿಮೆಣಸಿನ್ಕಾಯಿನ ಯೂಸ್ ಮಾಡ್ಕೊಳ್ತೀನಿ. ಈ ಸ್ವಲ್ಪ ಫ್ರೈ ಆಗಬೇಕು. ಈಗ ನಾನು ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಕೂಡ ಹಾಕ್ತಾ ಇದ್ದೀನಿ. ಒಂದು ಈರುಳ್ಳಿ ದಪ್ಪ ಇರೋದು ಈರುಳ್ಳಿ ನಾನು ಹಚ್ಚಿಟ್ಕೊಂಡಿದ್ದೆ, ಸೊ ಒಂದು ಹಾಕಿದೆ. ಚಿಕ್ಕ ಚಿಕ್ಕದಿತ್ತು ಅಂದರೆ ನೀವು 2 ಯೂಸ್ ಮಾಡ್ಬೋದು. ಇದು ಕೂಡ ಗೋಲ್ಡನ್ ಕಲರ್ ಫ್ರೈ ಆಗಬೇಕು. ಸೊ ಇದು ಫ್ರೈ ಆಗ್ತಿದೆ ಆರಾಮಾಗಿ. ವೀಕಲ್ಲಿ ರೈಸ್ ಐಟಮ್ನ ಮಾಡ್ಕೊಂಡು ಮಾರ್ನಿಂಗ್ ಟಿಫನ್ ಬಾಕ್ಸಲ್ಲಿ ಹಾಕ್ಕೊಟ್ರೆ ತುಂಬ ಟೇಸ್ಟಿ ಆಗಿರುತ್ತೆ, ಹಾಗೆಯೇ ರುಚಿ ರುಚಿಯಾಗಿರುತ್ತೆ, ಇಷ್ಟಪಟ್ಟು ತಿಂತಾರೆ. ಈಗ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ, ಯಾಕಂದರೆ ಇದು ಹಸಿ ವಾಸನೆ ಎಲ್ಲ ಹೋಗಬೇಕು. ಸೊ ಇದು ಹಸಿ ವಾಸನೆ ಎಲ್ಲ ಹೋಗಿದೆ. ಈಗ ನಾನು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಜಸ್ಟ್ ಒಂದು ಟೊಮೆಟೊದಲ್ಲಿ ನಾನು ಅರ್ಧ ಹಾಕ್ಕೊಳ್ತಿದ್ದೀನಿ ಅಷ್ಟೇ. ಅದು ಆಪ್ಷನಲ್, ನೀವು ಹಾಕ್ಕೊಳ್ಳೇಬೇಕು ಅಂತ ಏನಿಲ್ಲ, ಬಟ್ ನಾನು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಬೇಕಾದ್ರೆ ನೀವು ನಿಂಬೆಹಣ್ಣು ಆದರೂ ಯೂಸ್ ಮಾಡ್ಬೋದು, ಬಟ್ ನನಗೆ ನಿಂಬೆಹಣ್ಣೆಲ್ಲ ಹಾಕೋಕ್ಕೆ ಇಷ್ಟ ಆಗಲ್ಲ, ಸೊ ಹಾಗಾಗಿ ನಾನು ಜಸ್ಟ್ ಒಂದು ಟೊಮೆಟೊದಲ್ಲಿ ಅರ್ಧ ಯೂಸ್ ಮಾಡ್ತೀನಿ. ಒಂದು ಸ್ಪೂನ್ ನಾನು ಗರಂ ಮಸಾಲ ಹಾಕ್ತಾ ಇದ್ದೀನಿ, ಅದು ಫ್ಲೇವರ್ಗಂತ ಹಾಕ್ತಿದ್ದೀನಿ ಅಷ್ಟೇ. ಈಗ ಅದೆಲ್ಲನೂ ಚೆನ್ನಾಗಿ ಫ್ರೈ ಆಗಿದೆ, ಸ್ಮೆಲ್ ಎಲ್ಲನೂ ಹೋಗಿದೆ. ಈಗ ನಾನು ಜಸ್ಟ್ 2 ಮೊಟ್ಟೆ ಹಾಕ್ತಾ ಇದ್ದೀನಿ, ಯಾಕಂದರೆ ನಾನು ಇಬ್ಬರಿಗೆ ಆಗೋಷ್ಟೇ ಮಾಡೋದು, ಏನಕ್ಕಂದರೆ ನಮ್ಮ ಮನೇಲಿರೋದು ನಾವು ಇಬ್ಬರೇನೆ, ಸೊ ಹಾಗಾಗಿ ಇಬ್ಬರಿಗೆ ಆಗೋಷ್ಟೇ ಮಾಡ್ತೀನಿ. ಈಗ ಏನಾದರೂ ಅದು ಉಳ್ಕೊಳ್ತು ಅಂದರೆ ನೆಕ್ಸ್ಟ್ ನಮಗೆ ತಿನ್ನೋಕ್ಕೂ ಆಗಲ್ಲ ಅದನ್ನು, ಹಾಗಾಗಿ ಜಸ್ಟ್ ನಾನು ಕ್ವಾಂಟಿಟಿ ಯಾವಾಗಲೂ ಕಮ್ಮಿ ಮಾಡ್ತಾ ಇರ್ತೀನಿ. ಸೊ 2 ಮೊಟ್ಟೆ ಇಬ್ಬರಿಗೆ ಜಾಸ್ತಿನೇ ಆಗುತ್ತೆ. ಈ ಥರ ಕ್ಲೀನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು, ಫ್ರೈ ಮಾಡ್ಕೋಬೇಕು. ನೋಡಿ, ಈಗ ಅದೆಲ್ಲ ನಾನು ಕ್ಲೀನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ, ಅದರದ್ದು ಸ್ಮೆಲ್ಲೆಲ್ಲ ಹೋಗಿರುತ್ತೆ. ಈಗ ನಾನು ಇದಕ್ಕೆ ರೈಸ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಉದುರುದ್ರವಾಗಿರುತ್ತೆ ರೈಸ್. ಈ ಥರ ಇತ್ತು ಅಂದರೆ ಯಾವುದೇ ಅಡುಗೆ ಚೆನ್ನಾಗಿರುತ್ತೆ. ಈ ಥರ ಮಿಕ್ಸ್ ಮಾಡ್ಕೊಂಡು ತಿನ್ನೋ ರೈಸ್ ಐಟಮ್ಸ್ ಎಲ್ಲನೂ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾನು 2 ಮೊಟ್ಟೆ ಇಟ್ಕೊಂಡಿದ್ದೆ, ಅದರಲ್ಲಿ 1 ಮೊಟ್ಟೆನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದ್ರ ಮೇಲೆ ಹಾಕಿ ನಾನೀಗ ಇದನ್ನೆಲ್ಲನೂ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಸೊ 1 ಮೊಟ್ಟೆ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಈಗ ಇನ್ನೂ 1 ಮೊಟ್ಟೆ ಎತ್ತಿಟ್ಟಿದ್ದೆ ನಾನು, ಅದನ್ನು ಮೇಲೆ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತೀಯ ಅಂತ ಹೇಳಿಬಿಟ್ಟು ಈ ಥರ ತುರಿತಾ ಇದ್ದೀನಿ ಮೊಟ್ಟೆನ.
ಹಿಂಗೆಲ್ಲ ಹಾಕೋದ್ರಿಂದ ಮಧ್ಯ ಸಿಗುತ್ತೆ, ಹಾಗೇ ನೋಡೋಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಇದು ಟೇಸ್ಟ್ ಕೂಡ ಸಕ್ಕತ್ತಾಗಿರುತ್ತೆ. ಬೇಕಾದ ಟ್ರೈ ಮಾಡಿ ನೀವು, ನಾನು ಹೇಳ್ತೀನಿ ಟ್ರೈ ಮಾಡಿ ಅಂತ, ಬಟ್ ನೀವು ಮಾಡಿದಾಗಲೇ ಗೊತ್ತಾಗೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ, ಯೂಸ್ಫುಲ್ ಆಯಿತು ಅಂತ ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್ ಎಲ್ರಿಗೂ. ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ನೆಕ್ಸ್ಟ್ 3 ಐಟಮ್ಸ್ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ.